ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಎಚ್ ಆರ್. ಆತ್ಮೀಯರೇ, ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆಯನ್ನು ಕುರಿತು ಇದೇ 27ರಿಂದ ರೇಡಿಯೋ ಬಾಂಧನಿ ಪಾಠಗಳು ಪ್ರಸಾರ ಆಗ್ತಾಯಿದೆ ಅಂತಕ್ಕಂಥದ್ದು. ಸೊ ಭಾಳ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ. ಸೊ ನಾವು ಇದನ್ನು ರಿವಿಷನ್ ಅಂತಲೂ ಕೂಡ ಭಾವಿಸ್ಕೋಬೋದಾಗಿದೆ. ಸೊ ಈ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಯಾರೆಲ್ಲ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ಒಳ್ಳೆಯ ಕೆಲಸಗಳಿಗೆ ಪ್ರೋತ್ಸಾಹ ನೀಡಿ ಅಂತೇಳಿ ಕೇಳ್ಕೊಳ್ತಾ, ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷಾ ಸಿದ್ಧತೆಗಾಗಿ ಪೂರಕವಾಗಿ ಫೆಬ್ರವರಿ 27ರಿಂದ ಮಾರ್ಚ್ 23ರವರೆಗೆ ರೇಡಿಯೋ ಪಾಠ ಬಾಂಧನಿ ಪ್ರಸಾರವನ್ನು ಮಾಡಲಾಗ್ತದೆ ಅಂತಕ್ಕಂಥದ್ದು. ಅಂದರೆ ಈ ತಿಂಗಳು 27ರಿಂದ ಮಾರ್ಚ್ 23ರವರೆಗೆ ರೇಡಿಯೋ ಪಾಠಗಳು ಇರ್ತವೆ ಅಂತಕ್ಕಂಥದ್ದು. 27ರಂದು ಕನ್ನಡ, 28ರಂದು ದ್ವಿತೀಯ ಭಾಷೆ ಇಂಗ್ಲೀಷ್, ಮಾರ್ಚ್ 1ರಂದು ಭೌತಶಾಸ್ತ್ರ ರಸಾಯನ ವಿಜ್ಞಾನ, 2ರಂದು ಜೀವಶಾಸ್ತ್ರ, ಮಾರ್ಚ್ 6ರಂದು ಅಂಕಗಣಿತ ಮತ್ತು ಬೀಜಗಣಿತ, 7ರಂದು ರೇಖಾಗಣಿತ, 8ರಂದು ಇತಿಹಾಸ ರಾಜ್ಯಶಾಸ್ತ್ರ. ಇಲ್ಲಿ ಅಕ್ಷರ ಬೀಜಗಣಿತ ಆಗಬೇಕಾಗಿತ್ತು, ಬೀಜಗಣಿತ ಆಗಿದೆ, ಅದನ್ನು ಸ್ವಲ್ಪ ತಿದ್ದುಪಡಿ ಮಾಡಿಕೊಳ್ಳ್ರಿ, ಬೀಜಗಣಿತ ಅಂತಕ್ಕಂಥದ್ದು. 8ರಂದು ಇತಿಹಾಸ ಮತ್ತು ರಾಜ್ಯಶಾಸ್ತ್ರ, 9ರಂದು ಭೂಗೋಳ ಅರ್ಥಶಾಸ್ತ್ರ, 13ರಂದು ಹಿಂದಿ, 14ರಂದು ಸಂಸ್ಕೃತ, 15ರಂದು ಪ್ರಥಮ ಭಾಷೆ ಇಂಗ್ಲೀಷ್, 16ರಂದು ಪರೀಕ್ಷಾ ಮಂಡಳಿ ನಿರ್ದೇಶಕರಿಂದ ಪರೀಕ್ಷಾ ಮಾಹಿತಿ ನೋಡಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. 16ರಂದು ಪರೀಕ್ಷಾ ಮಂಡಳಿಯ ನಿರ್ದೇಶಕರಿಂದ ಪರೀಕ್ಷೆಯ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ. 20ರಂದು ಪರೀಕ್ಷೆ ಬರೆಯಲು ಅನುಸರಿಸುವ ಕ್ರಮ, ಇದು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವ ರೀತಿ ಪರೀಕ್ಷೆಯನ್ನು ಬರೀಬೇಕು, ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಮಾರ್ಚ್ 20ರಂದು ತಿಳಿಸಲಾಗುತ್ತೆ. 21ರಂದು ಆರೋಗ್ಯ ಮತ್ತು ಆಹಾರದ ಮಾಹಿತಿಯನ್ನು ನೀಡಲಾಗುತ್ತೆ. 23ರಂದು ಉರ್ದು ವಿಷಯಗಳ ಕುರಿತು ಪಾಠಗಳು ಪ್ರಸಾರ ಆಗ್ತವೆ ಅಂತಕ್ಕಂಥದ್ದು. ಇದು 13 ಆಕಾಶವಾಣಿ ಕೇಂದ್ರಗಳು, 3 ವಿವಿಧ ಭಾರತೀಯ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರ ಆಗುತ್ತೆ ಅಂತೇಳಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಮಾಹಿತಿಯನ್ನು ನೀಡಿದೆ ಅಂತಕ್ಕಂಥದ್ದು. ಸೊ ಇದನ್ನು ನಾವು ಮೊಬೈಲ್ ಆ್ಯಪ್ ಮೂಲಕವೂ ಕೂಡ ನಾವು ಈ ಒಂದು ಪಾಠಗಳನ್ನು ಕೇಳೋದಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು. ಹಾಗಾಗಿ ಎಲ್ಲ ಪೋಷಕರು ಮತ್ತು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ತಮ್ಮ ಮೊಬೈಲಲ್ಲಿ AIR ನ್ಯೂಸ್, ಆಲ್ ಇಂಡಿಯಾ ಅಂತಕ್ಕಂಥ ನ್ಯೂಸ್ ಇರ್ತಕ್ಕಂಥ ಒಂದು ಆ್ಯಪನ್ನು ತಾವು ಇನ್ಸ್ಟಾಲನ್ನು ಮಾಡ್ಕೊಂಡ್ರೆ, ಸೊ ಅಲ್ಲಿ ನಮ್ಮ ಒಂದು 13 ಆಕಾಶವಾಣಿ ಕೇಂದ್ರಗಳೇನಿದೆ ಅಲ್ಲಿ ಎಲ್ಲ ಕೇಂದ್ರಗಳು ಕೂಡ ಅದರಲ್ಲಿ ಬರ್ತವೆ ಅಂತಕ್ಕಂಥದ್ದು. ಸೊ ಆ ಒಂದು ಸಮಯಕ್ಕೆ ಅನುಗುಣವಾಗಿ ತಾವು ಈ ಒಂದು ಪಾಠಗಳನ್ನು ಕೇಳೋದಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಒಂದು ಒಳ್ಳೆಯ ಕೆಲಸಕ್ಕೆ ತಮ್ಮ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಬಯಸ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಕೂಡ ಧನ್ಯವಾದಗಳು, ನಮಸ್ತೆ.